ಮಾಜಿ ಸಚಿವ ಶ್ರೀರಾಮುಲು ಅವರ ಜೊತೆ ನಾನಿದ್ದೇನೆ, ಮಾತಾಡಿಸ್ತೇನೆ. ಸರಿ, ಈಗ ವಿಜಯೇಂದ್ರ ಅವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ, ನಿಮ್ಮ ಅಭಿಪ್ರಾಯ? ನನ್ನ ಅಭಿಪ್ರಾಯ ಇಷ್ಟೇ, ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಪರಂಪರೆ ಇರುವಂತಹ ಪಾರ್ಟಿ. ಈ ಪರಂಪರೆ ಇರುವಂತಹ ಪಾರ್ಟಿಗೆ ಇವತ್ತು ಅನೇಕ ಹೋರಾಟಗಳನ್ನು ಮಾಡ್ಕೊಂತ ಬಂದಾರೆ ನಮ್ಮೆಲ್ಲ ಹಿರಿಯರು. ಸುಮಾರಾಗಿ ನಾವು ನೋಡ್ತಾ ಇದ್ರೆ ಒಂದು 50 ವರ್ಷಗಳ ಹೋರಾಟ, 55 ವರ್ಷಗಳ ಹೋರಾಟವನ್ನು ಮಾಡ್ಕೊಂತ ಬಂದಾರ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಅನೇಕ ಹೋರಾಟಗಳು ಅಂತ ಈಗ ರೈತಾಪಿ ಪರವಾದಂತಹ ಹೋರಾಟಗಳು, ಸಂಘಟನೆ ಹಿನ್ನೆಲೆ. ನಮ್ಮ ಪಾರ್ಟಿ ಮುಂಚೆಂದು ಕೂಡ ಸಂಘಟನೆ ಹಿನ್ನೆಲೆಯಿಂದ ಬಂದಂತಹ ಪಾರ್ಟಿ, ಜನಪರವಾದಂತಹ ಹೋರಾಟಗಳನ್ನು ಮಾಡಿಕೊಂಡು ಪಾರ್ಟಿ ಇವತ್ತು ಒಂದು ದೊಡ್ಡ ಸ್ಥಾನಕ್ಕೆ ನಾವು ಬಂದಿದ್ವಿ. ಬಹುಶಃ ಭಾರತೀಯ ಜನತಾ ಪಾರ್ಟಿ ನಮ್ಮ 2 ಸ್ಥಾನಗಳು 3 ಸ್ಥಾನಗಳು ಗೆಲ್ಲುತ್ತಿದ್ವಿ. ಇವತ್ತು ಹತ್ತತ್ರ ಕಳೆದ ಚುನಾವಣೆಗಳು, ಈ ಚುನಾವಣೆ ಎಲ್ಲ ಕಳೆದು 2018 ಚುನಾವಣೆ ಲೋಕಸಭೆ ಚುನಾವಣೆಯನ್ನು ಉಳಿಸಿದ್ರೆ 128 ಅಂದ್ರೆ ಸುಮಾರಾಗಿ 2-3 ಸ್ಥಾನಗಳಿಂದ ನಾವು ಬಂದಿರೋದು 120 ಸ್ಥಾನಗಳು ಹತ್ತತ್ರ ನಾವು ಮುಟ್ಕೊಂಡಿದ್ವಿ. ಹಂಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಹಿನ್ನೆಲೆಯಿಂದ ಬಂದಿರೋ ಕಾರಣ ಸನ್ಮಾನ್ಯ ವಿಜಯೇಂದ್ರ ಅವರು ಜವಾಬ್ದಾರಿಯನ್ನು ವಹಿಸ್ಕೊಂತ ಇದ್ದಾರೆ. ಯಡಿಯೂರಪ್ಪನವ್ರ ಮಗ ಅನ್ನೋ ಏಕೈಕ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಆದ್ರು ಅನ್ಸುತ್ತಾ? ನೋಡ್ರಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿ ಪರಂಪರೆ ಇರುವಂತ, ಆ ರೀತಿ ಹಿನ್ನೆಲೆ ಇರುವಂತ ಪಾರ್ಟಿ ಅಲ್ಲ. ಹಂಗ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಅನೇಕ ಹೋರಾಟಗಳನ್ನು ಮಾಡಿದ್ರು. ವಿಜೇಂದ್ರ ಅವರು ಕೂಡ ಅವ್ರ ಮಗನಾಗಿ ಅನೇಕ ಹೋರಾಟಗಳಿಂದ ಬಂದಿರೋ ಕಾರಣ ಇವತ್ತು ಅವ್ರಿಗೆ ಪಾರ್ಟಿ ಅವಕಾಶ ಮಾಡಿಕೊಟ್ಟು, ರಾಜ್ಯಾಧ್ಯಕ್ಷರ ಅವಕಾಶ ಮಾಡಿಕೊಟ್ಟಿದೆ. ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪರವರು ರಾಜ ಹುಲಿ ಆದ್ರೆ ಇವರು ಶಿಕಾರಿಪುರದ ಶಿಕಾರಿ ಆಗ್ಬೇಕಂತೇಳಿ ನಾನು ಬಯಸ್ತೇನೆ. ಪಕ್ಷ ಬಿಟ್ಟೋದವ್ರು ವಾಪಸ್ ಬರುವಂತ ಸಾಧ್ಯತೆ ಈಗ ಕಂಡು ಬರ್ತಾ ಇದೆಯಾ ಇವ್ರು ರಾಜ್ಯಾಧ್ಯಕ್ಷ ಆದ ನಂತರ? ವಿಶ್ವಾಸ ಇದೆ ಖಂಡಿತವಾಗಿ. ಇನ್ನು ಮುಂದಕ್ಕೆ ಒಂದ್ ರೀತಿ ಅಂದ್ರೆ ಮಿರಾಕಿಲ್ ಆಗಂತ ಅವಕಾಶಗಳು ತುಂಬಾ ಜಾಸ್ತಿ ಇದಾವ. ಇದು ಸಚಿವರಾದಂತ ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರ ಮಾತು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ಅಭಿಷೇಕ್ ಬಿಬಿ, ವಿಸ್ತಾರ ನ್ಯೂಸ್, ಬೆಂಗಳೂರು. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.